ವೆಲ್ಕಮ್ ಬ್ಯಾಕ್. ವ್ಯಾಕ್ಸಿನ್ ಸಂಗ್ರಹಕ್ಕೆ ಕರ್ನಾಟಕ ರೆಡಿ. ಲಸಿಕೆ ವಿತರಣೆಗೆ ಹೇಗಿದೆ ಸಿದ್ಧತೆ? ಬಿಬಿಎಂಪಿ ವರದಿಯ ಇನ್ಸೈಡ್ ಮಾಹಿತಿ ಈ ಹೊತ್ತಿನ ಸ್ಪೆಷಲ್. ಕೊರೋನಾ ವ್ಯಾಕ್ಸಿನ್ ಕರ್ನಾಟಕ ರೆಡಿ. ಕರ್ನಾಟಕದಲ್ಲಂತೂ ವ್ಯಾಕ್ಸಿನ್ ವಿತರಣೆಗೆ ಸಿದ್ಧತೆ ಜೋರಾಗಿ ನಡೀತಾ ಇದೆ. ಕೊರೋನಾ ಲಸಿಕೆ ವಿತರಣೆಗೆ 3 ಸಮಿತಿಗಳನ್ನು ರಚನೆ ಮಾಡಲಾಗಿದೆ. ಮುಖ್ಯಮಂತ್ರಿಗಳು, ಜಿಲ್ಲಾಧಿಕಾರಿಗಳು, ತಾಲೂಕು ಮಟ್ಟದ ಸಮಿತಿ ಇದು. ಬ್ರೇಕಿಂಗ್ ನ್ಯೂಸ್. ಪ್ರತಿ ಜಿಲ್ಲೆಗಳಲ್ಲಿ ವಿಶೇಷ ಕೋಲ್ಡ್ ಸ್ಟೋರೇಜ್ಗಳನ್ನು ಮಾಡ್ತಿದ್ದಾರೆ. ಸರ್ಕಾರಿ ಖಾಸಗಿ ಆಸ್ಪತ್ರೆಗಳ ಸ್ಟೋರೇಜ್ಗಳನ್ನು ಬಳಕೆ ಮಾಡ್ತಿದ್ದಾರೆ. ಮೊಬೈಲ್ ವ್ಯಾನ್ ಕೋಲ್ಡ್ ಸ್ಟೋರೇಜ್ಗಳನ್ನು ಬಳಕೆ ಮಾಡ್ತಿದ್ದಾರೆ. ಒಟ್ಟು ರಾಜ್ಯಾದ್ಯಂತ 29,451 ಲಸಿಕೆ ವಿತರಣಾ ಕೇಂದ್ರ. ಐ ರಿಪೀಟ್, 29,451 ಲಸಿಕೆಗಳನ್ನು ವಿತರಣೆ ಮಾಡುವ ಕೇಂದ್ರ ತೆರೆಯುತ್ತಿದ್ದಾರೆ. ಲಸಿಕೆ ನೀಡೋದಕ್ಕೆ 10,000 ವ್ಯಾಕ್ಸಿನೇಟರ್ ಸಿಬ್ಬಂದಿಗಳಿದ್ದಿರ್ತಾರೆ. ರಾಜ್ಯದಲ್ಲಿ 2,855 ಕೋಲ್ಡ್ ಚೈನ್ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತಿದ್ದಾರೆ. ಎಲ್ಲ ರೀತಿಯಲ್ಲೂ ಕೂಡ ನಮ್ಮ ರಾಜ್ಯ ತಯಾರಿ ಆಗ್ತಾ ಇದೆ. ಕೊರೋನಾ ಬ್ರೇಕಿಂಗ್ ನ್ಯೂಸ್. ನೀವು ನೋಡ್ತಿರುವಂತಹ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೇಗೆ ರೆಡಿ ಆಗ್ತದೆ ಅಂತ ತೋರಿಸ್ತಾ ಇದ್ದೀವಿ. 6 ಕೋಟಿಗೂ ಹೆಚ್ಚು ಜನಸಂಖ್ಯೆ ಇರುವಂಥ ನಮ್ಮ ರಾಜ್ಯದಲ್ಲಿ ಪ್ರತಿ ಜಿಲ್ಲೆಗಳು ಕೂಡ ಇದೀಗ ಕೊರೋನಾ ವ್ಯಾಕ್ಸಿನ್ನ ವಿತರಣೆ ಮಾಡೋದಕ್ಕೆ ಕೇಂದ್ರಗಳನ್ನು ತೆರೆದಿದ್ದಾರೆ. ಜಿಲ್ಲಾವಾರು ಕೇಂದ್ರಗಳು ನಿಮಗೆ ತೋರಿಸ್ತಾ ಇದ್ದೀವಿ. ಬಾಗಲಕೋಟೆ, ಯಾದಗಿರಿ, ಕೊಡಗು ಮೊಬೈಲ್ ಕೋಲ್ಡ್ ಸ್ಟೋರೇಜ್ ಜೊತೆಗೆ ಖಾಸಗಿ ಮತ್ತು ಸರ್ಕಾರಿ ಎಲ್ಲವೂ ಕೂಡ. ಕೊಡಗು, ಮೈಸೂರು ಭಾಗ, ರಾಯಚೂರು ಭಾಗ, ಬಾಗಲಕೋಟೆ, ಯಾದಗಿರಿ 10,000 ವ್ಯಾಕ್ಸಿನೇಟರ್ ಸಿಬ್ಬಂದಿಗಳು. ರಾಜ್ಯದ 2,35,000 ಕೋಲ್ಡ್ ಚೈನ್ ಕೇಂದ್ರಗಳು. ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಕೋಲ್ಡ್ ಸ್ಟೋರೇಜ್ ಇವೆಲ್ಲವೂ ಕೂಡ ಇದ್ದೇ ಇರುತ್ತೆ. ಹಾಗಾಗಿ ಈಗಿದ್ದೇನೆ ತಯಾರಿ ಮಾಡ್ಕೋತಿದ್ದಾರೆ. ಉತ್ತರ ಕರ್ನಾಟಕ ಭಾಗದ ಒಂದಷ್ಟು ತಯಾರಿ ಹೇಗೆ ಆಗ್ತದೆ ಅನ್ನೋ ದೃಶ್ಯಗಳು ನಿಮಗೆ ತೋರಿಸ್ತಾ ಇದ್ದೀವಿ. ಬೆಂಗಳೂರಲ್ಲಿ ಹೇಗಿದೆ ಅಂತ ಏನಾದರೂ ಪ್ರಶ್ನೆ ಕೇಳಿದ್ರೆ ಬಂತು ಉತ್ತರ ಅದಕ್ಕೆ. ಬೆಂಗಳೂರಿನಲ್ಲಿ ಲಸಿಕೆ ವಿತರಣೆ ಹೇಗಿದೆ, ಸಿದ್ಧತೆ, ಬಿಬಿಎಂಪಿ ಹೇಗೆ ತಯಾರಿ ಮಾಡ್ಕೋತಿದ್ದಾರೆ, ಬಿಬಿಎಂಪಿ ಕಮಿಷನರ್ ಎಕ್ಸ್ಕ್ಲೂಸಿವ್ ಆಗಿ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಬ್ರೇಕಿಂಗ್ ನ್ಯೂಸ್. 2017ರಂತೆಯೇ ಸಿದ್ಧವಾಗ್ತಾ ಇದೆ ಬಿಬಿಎಂಪಿ. 2017ರಲ್ಲಿ ಯಾಕೆ ಅಂದರೆ ದಡಾರ ಬಂದಿತ್ತು, ಆ ರೋಗ ನಿಯಂತ್ರಣವೇ ಮಾದರಿಯಾಗಿತ್ತು. ಆಗ ಒಂದೇ ತಿಂಗಳಲ್ಲಿ ಎಲ್ಲ ರೋಗಿಗಳಿಗೆ ಲಸಿಕೆ ಕೊಟ್ಟಿದ್ರು. ಅಂದರೆ ಅಷ್ಟು ಪೂರ್ವ ತಯಾರಿ ಆಗಿತ್ತು. ಆಗ ಇಲ್ಲೂ ಕೂಡ ಅಷ್ಟೇ, ಪ್ರೊಆಕ್ಟಿವ್ನೆಸ್ ತೋರಿಸಿ ತಯಾರಿಯನ್ನು ಮಾಡಿಕೊಂಡ್ರೆ ಬಂದಾಗ ಅವಾಗ ಹಿಂದೆ ಮುಂದೆ ಹುಡ್ಕಂಗೆ ಆಗಬಾರ್ದು. ಇದೀಗ ಅದೇ ಮಾದರಿಯಲ್ಲಿ ಲಸಿಕೆ ವಿತರಣೆಯನ್ನು ಮಾಡಲಾಗುತ್ತೆ. 25 ಲಕ್ಷ ಕೋವಿಡ್ ಲಸಿಕೆ ಸಂಗ್ರಹಕ್ಕೆ ವ್ಯವಸ್ಥೆ ಮಾಡ್ತಿದ್ದಾರೆ. ದಾಸಪ್ಪ ಆಸ್ಪತ್ರೆ ವ್ಯಾಕ್ಸಿನ್ ಸಂಗ್ರಹ ಆಗ್ತಾ ಇದೆ. ಅದು ಪ್ರಮುಖ ಅಂದರೆ ಮುಖ್ಯ ಘಟಕವಾಗ್ತಾ ಇದೆ ದಾಸಪ್ಪ ಆಸ್ಪತ್ರೆ. ಅಲ್ಲಿ ಎಲ್ಲ ದೊಡ್ಡ ಮಟ್ಟದಲ್ಲಿ ಮುಖ್ಯ ಘಟಕವಾಗಿ ಸ್ಟೋರೇಜ್ ಮಾಡ್ತಿದ್ದಾರೆ. ಇಮಿಡಿಯೇಟಾಗಿ ಲಸಿಕೆ ಬಂದ ನಂತರದಲ್ಲಿ 1 ಕೋಟಿಗೂ ಹೆಚ್ಚಿರುವಂಥ ಈ ದೊಡ್ಡ ಸಿಟಿಯಲ್ಲಿ ಎಲ್ಲರಿಗೂ ಕೂಡ ಕೊಡೋ ಹಾಗೆ ವ್ಯವಸ್ಥೆ ಮಾಡ್ತಿದ್ದಾರೆ. ಬಿಬಿಎಂಪಿ ಕಮಿಷನರ್ ಮಂಜುನಾಥ್ ಪ್ರಸಾದ್ ಜೊತೆ ನನ್ನ ಸಹೋದ್ಯೋಗಿ ಗಂಗಾಧರ್ ವಾಗಟ್ಟ ಚಿಟ್ಚಾಟ್ ಮಾಡಿದ್ದಾರೆ, ಬನ್ನಿ ನೋಡೋಣ. ವ್ಯಾಕ್ಸಿನ್ಗೆ ಬೆಂಗಳೂರಿನಲ್ಲಿ ಯಾವ ಥರ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಮತ್ತು ಅದನ್ನ ಸ್ಟೋರೇಜ್ ಮಾಡೋದು ಹೇಗೆ ಅನ್ನೋದು ಉತ್ಸಾಹ ಮತ್ತೆ ಮಾತಾಡೋಕ್ಕೆ ಬೆಂಗಳೂರು ಕಮಿಷನರ್ ಮಂಜುನಾಥ್ ಪ್ರಸಾದ್ ಇದ್ದಾರೆ, ಅವರನ್ನು ಮಾತಾಡ್ಸೋಣ. ಸರ್, ಈಗ ವ್ಯಾಕ್ಸಿನ್ಗೆ ಈಗಾಗಲೆಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ, ಪ್ರಮುಖವಾಗಿ ಬೆಂಗಳೂರಿನಲ್ಲಿ ವ್ಯಾಕ್ಸಿನ್ ಎಷ್ಟು ಪ್ರಮಾಣದಲ್ಲಿ ಒಂದು ಸ್ಟೋರೇಜ್ ಮಾಡ್ಕೊಳ್ಳೋಕ್ಕೆ ಪ್ಲ್ಯಾನನ್ನು ಮಾಡ್ಕೊಳ್ಳಾಗಿದೆ, ಹೇಗೆ ಸಿದ್ಧತೆಗಳಿದೆ ಅಂತ? ಅಲ್ಲ, ಈಗ ಮೊದಲನೇದಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನಮಗೆ ಕೊಟ್ಟಿರುವಂಥ ಸೂಚನೆ, ಮೊದಲ ಹಂತದಲ್ಲಿ ವ್ಯಾಕ್ಸಿನನ್ನು ಯಾರು ಕೋವಿಡ್ ಫ್ರಂಟ್ಲೈನ್ ವ್ಯಾರಿಯರ್ಸ್ ಇದ್ದಾರೆ, ಕೋವಿಡ್ ಫ್ರಂಟ್ಲೈನ್ ವ್ಯಾರಿಯರ್ಸ್ ಅಂದರೆ ನಮ್ಮ ಆರೋಗ್ಯ ಇಲಾಖೆಯಲ್ಲಿ BBMP ಆರೋಗ್ಯ ಇಲಾಖೆಗಳಲ್ಲಿ ಇಷ್ಟು ದಿನವೂ ನಾವು BBMPಯಲ್ಲಿ ಯಾರ್ಯಾರು ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಅಂಥವ್ರುಗಳನ್ನು ಐಡೆಂಟಿಫೈ ಮಾಡೋದಕ್ಕೆ ಹೇಳಿದ್ದಾರೆ. ಈ ಒಂದು ಕ್ಯಾಟಗರಿಯಲ್ಲಿ ANMs ಇದ್ದಾರೆ, ಸ್ಟಾಫ್ ನರ್ಸ್ ಇದ್ದಾರೆ, ಅಂಗನವಾಡಿ ವರ್ಕರ್ಸ್ ಇದ್ದಾರೆ, ಕಾರ್ಯಕರ್ತರಿದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಅವ್ರಿಗೆ ಸಪೋರ್ಟ್ ಸ್ಟಾಫು, ಲ್ಯಾಬ್ರೇಟರೀಸ್ಗಳಿದೆ. ಆಮೇಲೆ ಇದು ನಮ್ಮಲ್ಲಿ 141 ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಇದೆ, ಅದ್ರ ಜೊತೆಗೆ ಪ್ರೈವೇಟ್ ಹಾಸ್ಪಿಟಲ್ಸ್ಗಳಿದೆ. ಸೊ ಇಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಲ್ಲ ಸಿಬ್ಬಂದಿಗಳ ಸಂಪೂರ್ಣವಾದ ಮಾಹಿತಿಯನ್ನು ನಮಗೆ ಕಳಿಸೋದಕ್ಕೆ ಹೇಳಿದ್ದಾರೆ. ಆ ರೀತಿ ಮಾಹಿತಿನ ಕಲೆಕ್ಟ್ ಮಾಡಿ ಇದುವರೆಗೂ 110,000 ಜನ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಇದನ್ನು ಕಳಿಸ್ತಾ ಇದ್ದಾವೆ. 30ನೇ ತಾರೀಕು ಅದನ್ನು ಕಳಿಸ್ಬೇಕು. ಎರಡನೇದು, ಕಳಿಸಾದ ಮೇಲೆ ವ್ಯಾಕ್ಸಿನ್ ಬಂದ ಅಂದರೆ ಅದರ ಒಂದು ಸ್ಟೋರೇಜು.
ಸ್ಟೋರೇಜ್ ಮಾಡಿ ಆಮೇಲೆ ಎಲ್ಲೆಲ್ಲಿ ವ್ಯಾಕ್ಸಿನ್ ಕೊಡ್ತೀವೋ ಅದನ್ನು ಟ್ರಾನ್ಸ್ಪೋರ್ಟೇಷನ್ ಮಾಡೋ ಅಂಥ ಕೆಲಸ. ಆಮೇಲೆ ಯಾರು ವ್ಯಾಕ್ಸಿನನ್ನು ಅಡ್ಮಿನಿಸ್ಟರ್ ಮಾಡ್ತಾರೆ ಅದನ್ನು ನನ್ನ ಆ ಸಿಬ್ಬಂದಿಗಳನ್ನು ಐಡೆಂಟಿಫೈ ಮಾಡೋಕ್ಕೆ ನಾವೀಗ ಆಲ್ರೆಡಿ ಕ್ರಮ ಕೈಗೊಂಡಿದ್ದೇವೆ. ನಮ್ಮಲ್ಲಿ ಮುಖ್ಯವಾಗಿ ಇಲ್ಲಿ BBMP ಎದುರುಗಡೆ ಇರತಕ್ಕಂಥ ದಾಸಪ್ಪ ಹಾಸ್ಪಿಟಲ್ ಏನಿದೆ ಅದು ಬಂದು ಮೇಯ್ನ್ ಸ್ಟೋರೇಜ್ ಸೆಂಟರು. ಸೊ ಇದರ ಜೊತೆಗೆ 141 ಪ್ರೈಮರಿ ಹೆಲ್ತ್ ಸೆಂಟರ್ಸ್ಗಳಿದೆ. 141 ಪ್ರೈಮರಿ ಹೆಲ್ತ್ ಸೆಂಟರ್ಸ್ಗಳಲ್ಲಿ ವ್ಯಾಕ್ಸಿನನ್ನು ಅಡ್ಮಿನಿಸ್ಟರ್ ಮಾಡ್ತೇವೆ. ಜೊತೆಗೆ ಪ್ರೈವೇಟ್ ಇದು ಏನು ಹಾಸ್ಪಿಟಲ್ಗಳಿದೆ, ಕ್ಲಿನಿಕ್ಸ್ ಇದೆ, ಎಲ್ಲದರಲ್ಲೂ ಸಹ ಇಲ್ಲಿ ವ್ಯಾಕ್ಸಿನ್ ಕೊಡೋದಕ್ಕೆ ಕ್ರಮವನ್ನು ಕೈಗೊಳ್ತೇವೆ. ಆ ರೀತಿ ಸ್ಟೋರೇಜ್ಗೆ ಈಗ ಆಲ್ರೆಡಿ ಸುಮಾರು 25 ಲಕ್ಷ ವ್ಯಾಕ್ಸಿನ್ಸ್ಗಳನ್ನು ಸ್ಟೋರೇಜ್ ಮಾಡೋದಕ್ಕೆ ನಮ್ಮಲ್ಲಿ ಸೌಲಭ್ಯಗಳಿದೆ. ಅದನ್ನು ಟ್ರಾನ್ಸ್ಪೋರ್ಟೇಷನ್ ಒಂದು PHC ಇನ್ನೊಂದು PHCಗೆ ಅಥವಾ ಈ ಹಾಸ್ಪಿಟ್ಲಿಂದ PHCಗೆ ಮಾಡೋದಕ್ಕೂ ನಮ್ಮಲ್ಲಿ ಇದ್ದಿದೆ. ಆಮೇಲೆ ಇದಲ್ಲದೆ ಸಿಬ್ಬಂದಿ ಯಾರು ಚುಚ್ಚುಮದ್ದನ್ನು ಕೊಡ್ತಾರೆ ಅಂಥ ಸಿಬ್ಬಂದಿ 500 ಜನ ನಮ್ಮವರೇ ಇದ್ದಾರೆ. ಅದ್ರ ಜೊತೆಗೆ ಯೂಶ್ವಲಿ ಇಂಥ ಟೈಮಲ್ಲಿ ನಾವು ಮೆಡಿಕಲ್ ಕಾಲೇಜ್ ಇಂಟರ್ನ್ಸು ಫೈನಲ್ ಇಯರ್ ಸ್ಟೂಡೆಂಟ್ಸ್ನ ತಗೊಳ್ತೀವಿ. ಇಂಥವ್ರು ಒಂದು 500 ಜನವನ್ನು ಗುರುಸಿದ್ದೆ. 1,000 ಜನ ಇದನ್ನು ಈ ಕೆಲಸವನ್ನು ನಿರ್ವಹಿಸಿಗೆ ಸಹ ಈಗ ಆಲ್ರೆಡಿ ಐಡೆಂಟಿಫೈ ಮಾಡಿದ್ದೇವೆ. ಇವರು ಆ ಕೆಲಸವನ್ನು ನಿರ್ವಹಿಸ್ತಾರೆ. ಇದರಲ್ಲಿ ಈಗ ಬರ್ತಾ ಇರೋದು 110,000 ಜನಕ್ಕೆ, ಬಟ್ ನಮ್ಮಲ್ಲಿರುವಂಥ ಕೆಪಾಸಿಟಿ ಸುಮಾರು 25 ಲಕ್ಷ ಜನಕ್ಕೆ ಕೊಡೋಷ್ಟು ಕೆಪಾಸಿಟಿ ಇದೆ. ಇದಿಷ್ಟು ಕಮಿಷನರ್ ಮಂಜುನಾಥ್ ಪ್ರಸಾದ್ ಅವರ ಮಾತು. ಕ್ಯಾಮರಾ ಪರ್ಸನ್ ಯೋಗೇಶ್ವರ ಜೊತೆ ಗಂಗಾಧರ್ ಭಾಗ್ತ, News18 Kannada, ಬೆಂಗಳೂರು.